ಬೆಂಗಳೂರಿನಲ್ಲಿ ಪತ್ರಿಕಾಗೋಷ್ಠಿ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮಕ್ಕೆ ಸಂಬಂಧಿಸಿದಂತೆ 25 ಕೋಟಿ ರೂಪಾಯಿ ಅಕ್ರಮ ನಡೆದಿರುವ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವ್ಯವಸ್ಥಾಪಕ ನಿರ್ದೇಶಕರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನಿತರ ಅಧಿಕಾರಿಗಳು ಈ ಒಂದು ನಿಗಮದ ನಿರ್ದೇಶಕ ಮಂಡಳಿ ಸದಸ್ಯರಾಗಿರ್ತಾರೆ. ರಾಜ್ಯದ ಪ್ರಮುಖ ಪತ್ರಿಕೆಯೊಂದರಲ್ಲಿ ತಮ್ಮ ಮೇಲೆ ಆರೋಪಿಸಿ ಪ್ರಕಟಿಸಲಾಗಿರುವ ಅಂಬೇಡ್ಕರ್ ನಿಗಮದಲ್ಲಿ 25 ಕೋಟಿ ರೂಪಾಯಿ ಅಕ್ರಮ ನಡೆದಿದೆ ಎಂಬ ಸುದ್ದಿ ಸತ್ಯಕ್ಕೆ ದೂರವಾದದ್ದು ಎಂಬ ಮಾತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ವ್ಯವಸ್ಥಾಪ ನಿರ್ದೇಶಕರು ಸ್ಪಷ್ಟಪಡಿಸಿದ್ದಾರೆ. ಈ ಮೂಲಕ ಸುದ್ದಿಗಾರರೊಂದಿಗೆ ಪತ್ರಿಕಾಗೋಷ್ಠಿಯಲ್ಲಿ ತಮ್ಮ ಹಲವಾರು ವಿಚಾರಗಳನ್ನು ಮಂಡಿಸಿದರು ಹಾಗೂ ತಮ್ಮ ಏಳಿಗೆಯನ್ನು ಸಹಿಸಲಾರದೆ ಈ ಒಂದು ಕಿಡಿಗೇಡಿಗಳು ತಮ್ಮ ವಿರುದ್ಧ ಸಂಚು ರೂಪಿಸಿದ್ದಾರೆ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಬ್ಯಾಂಕ್ಗಳ ಸಹಾಯದೊಂದಿಗೆ ನಾವು ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಿಕೊಂಡು ಅದನ್ನ ಈಗ ಆ ಒಂದು ಪ್ರಕ್ರಿಯೆನ ಸಾಲು ಮಾಡಕ್ಕೆ ಹೊರಟಿದ್ದೀವಿ. ಅದರಲ್ಲಿ ಏನಪ್ಪ ಅಂದರೆ ಈ ಬಾರಿ ಇರ್ತಕ್ಕಂಥ DBT ತಂತ್ರಾಂಶದಲ್ಲಿ ಫಲಾನುಭವಿಯನ್ನೇ ಆಯ್ಕೆ ಸ್ವತಂತ್ರವನ್ನು ನೀಡಲಾಗಿದೆ. ಅವ್ರು ಆಯ್ಕೆ ಮಾಡಿಕೊಂಡು ಅನುಷ್ಠಾನಗೊಳಿಸ್ಕೊಡೋಕ್ಕೂ ಅನುಕೂಲ ಮಾಡಿಕೊಡಲಾಗಿದೆ. ಹಾಗೆ ಆ ಒಂದು ಪ್ರಕ್ರಿಯೆಯಲ್ಲಿ ಆಯ್ಕೆ ಆದಮೇಲೆ ನಾವು ಜಿಲ್ಲೆಗಳಲ್ಲಿ ಎಂಪ್ಯಾನಲ್ಮೆಂಟ್ ಮಾಡಿರ್ತಕ್ಕಂಥ ವೆಂಡರ್ಗಳಿರ್ತಾರೆ, ಅವ್ರ ಮುಖಾಂತರ ಅವರೇ ಸ್ವತಂತ್ರವಾಗಿ ಆ ಒಂದು ಇದನ್ನು ಕೊರೆಸ್ಕೊಂಡು ನಂತರ ಅದಾದಮೇಲೆ ಬಿಲ್ ಜನರೇಟ್ ಆಗುತ್ತೆ. ಈ ರೂಪದ ಮುಖಾಂತರ ಆ ಒಂದು ಬಿಲ್ಲನ್ನು ನಾವು ಮೊಬೈಲ್ QR ಕೋಡ್ ಜನರೇಟ್ ಆಗೋ ಮುಖಾಂತರ ಆ ಒಂದು ಬಿಲ್ಲನ್ನು ಕೊಡಲಿಕ್ಕೆ ಎಲ್ಲ ತಂತ್ರಾಂಶಗಳನ್ನು ಅಭಿವೃದ್ಧಿಪಡಿಸಿಕೊಂಡು ಹಾಗೆ ಭಾಳಷ್ಟು ತಂತ್ರಾಂಶಗಳು ಅಭಿವೃದ್ಧಿಪಡಿಸಿ ಒಂದು ಮುಂದಿನ ಇದು 75ರಲ್ಲಿ ಪ್ರಾರಂಭ ಆದಂಥ ನಿಗಮ ಒಂದು ರೋಡ್ ಮ್ಯಾಪು ಹಿಂದೆ ಇರ್ತಕ್ಕಂಥ ಇದನ್ನು ಇದು ಮಾಡಿ ಈಗ ಒಂದು ಹೊಸ ದಾರಿಗೆ ಹೊಸ ದಿಕ್ಕಿನಲ್ಲಿ ನಡೀಲಿಕ್ಕೆ ಸಹಕಾರಿಯಾದಂಥ ನಮ್ಮ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ಮಂಡಳಿ ಹಾಗೂ ಜನ ಸರ್ಕಾರಕ್ಕೆ ನಾನು ಆಭಾರಿಯಾಗಿದ್ದೀನಿ. ಇದು ಅವ್ಯವಹಾರ ಆಗಿಲ್ಲ ಅನ್ನೋದನ್ನು ನಾನು ಸ್ಪಷ್ಟಪಡಿಸ್ತೇನೆ. ಓಕೆ.